ಸರ್ ಫಯಸ್ ಸರ್ ಮಾತಾಡಿ ಸರ್ ಮಾತಾಡಿ ಸರ್ ಫಯಸ್ ಸರ್ ಅದೇ ನಾನು ಜಸ್ಟ್ ಇವಾಗ ಬಂದೆ ನೀವು ಮಾತಾಡಿ ಹಾಂ ಸರ್ ಈಗ ಗ್ರಾಮ ಪಂಚಾಯತಿ ಮತ್ತು ವ್ಯಾಪ್ತಿಯಲ್ಲಿರುವಂತಹ ಬಹಳಷ್ಟು ಲೈಬ್ರರಿಗಳು ಡಿಜಿಟಲ್ಕರಣ ಆಗ್ತಾ ಇದೆ. ಡಿಜಿಟಲ್ ಲೈಬ್ರರೀಸ್ ಬಗ್ಗೆ ಚರ್ಚೆ ನಡೀತಾ ಇತ್ತು ಸರ್ ಫಯಸ್ ಸರ್, ಬಹಳಷ್ಟು ವಿಚಾರಗಳನ್ನು ಈಗ ಮಾತನಾಡಿದ್ವಿ. ಯೂಟ್ಯೂಬ್ ಬಗ್ಗೆ ಶ್ರೀಕಾಂತ್ ಸರ್ ಅವರು ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ರು. ಆಮೇಲೆ ಈ ಹಿಂದೆ ಸಹ ಬಹಳಷ್ಟು ಮಂದಿ ಬಂದು ಈ ವೇದಿಕೆಯಲ್ಲಿ ಬಹಳ ಚರ್ಚೆಗಳು ನಡೀತು, ಸುದೀರ್ಘವಾದಂಥ ಚರ್ಚೆಗಳು. ಅವರ ಒಂದು ಕನಸುಗಳನ್ನು ನನಸು ಮಾಡುವಂಥ ಒಂದು ಪ್ರಕ್ರಿಯೆ ಇದು ಅಂತ ಹೇಳ್ಬೋದು. ಆಮೇಲೆ ಪುಸ್ತಕಗಳನ್ನು ಹೇಗೆ ನವೀಕರಿಸಬೇಕು, ಆಮೇಲೆ ಪುಸ್ತಕಗಳನ್ನು ಹೇಗೆ ಅವರು ಬದಲಾವಣೆಗಳನ್ನ ಡಿಜಿಟಲ್ ಬುಕ್ಸ್ಗಳ ಮೂಲಕ ತರ್ತಾ ಇದ್ದಾರೆ ಅನ್ನುವಂಥ ವಿಚಾರ, ಹೇಗೆ ನ್ಯಾಷನಲ್ ಲೈಬ್ರರಿ ಏನು ಡಿಜಿಟಲ್ ಲೈಬ್ರರಿ ಜೊತೆಗೆ ಅವರು ಒಡಂಬಡಿಕೆ ಹೇಗೆ ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ, ಬಹಳಷ್ಟು ವಿಷಯಗಳು ಚರ್ಚೆ ಆಯಿತು. ಆಮೇಲೆ ಪ್ರಸಾದ್ ಸರ್ ಅವರು ಬಂದಿದ್ದರು ಸರ್, ಫಯಾದ್ ಸರ್ ಅವರು ಬಂದು ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರು. ಆಡಿಯೋ ಬುಕ್ಸ್ಗಳು ಬ್ರೈಲ್ ಬುಕ್ಸ್ಗಳ ಬಗ್ಗೆ ಎಲ್ಲ ಬಂತು ಮಾತು. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ ಎಲ್ಲರಿಗೂ, ಅದು ಏನು ಅಂತಂದರೆ ಈಗ ಹೊಸದಾಗಿ ಫೇಸ್ಬುಕ್ ಸಂಸ್ಥೆ ಏನಿದೆ ಮೆಟಾವರ್ಸ್ ಅಂತೇಳಿ ಅದು ರೂಪಾಂತರಗೊಳ್ತಾ ಇದೆ. ಏನು ಹೊಸ ಹೆಸರು ಅಂತಂದರೆ ಈ ಮೆಟಾವರ್ಸಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾನ ಕಂಪ್ಲೀಟಾಗಿ ವರ್ಚುವಲ್ ಪ್ರಪಂಚದೊಳಗೆ ತೊಗೊಂಡು ಹೋಗೋಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಈಗ ನೀವು ಈ ವಿ ಆರ್ ಹೆಡ್ಸೆಟ್ನೆಲ್ಲ ನೀವು ನೋಡಿರ್ತೀರಾ, ಹೆಡ್ಸೆಟನ್ನು ಹಾಕ್ಕೊಂಡು ವಿ ಆರ್ ವೀಡಿಯೋಸ್ಗಳನ್ನೆಲ್ಲ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. 360 ಡಿಗ್ರಿ ವಿ ಆರ್ ವೀಡಿಯೋಸ್, ವರ್ಚುವಲ್ ರಿಯಾಲಿಟಿ ವೀಡಿಯೋಸ್ ಎಲ್ಲ ನೋಡ್ಬೋದು. ಆ ಥರನೇ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಅವತರಿಕೆಯನ್ನು ಚೇಂಜ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೊಫೈಲ್ ಏನಿದೆ ಫೇಸ್ಬುಕ್ಕಲ್ಲಿ ಅದನ್ನು ಕಂಪ್ಲೀಟಾಗಿ ಒಂದು 3-dimensional ಆಗಿ ಒಂದು ಅನಿಮೇಟೆಡ್ ವರ್ಷನ್ ಆಗಿ ಒಂದು ಅವತಾರನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ನಿಮ್ಮದೇ ಆದಂಥ ಒಂದು ಪ್ರಪಂಚನ ಅವರು ಸೃಷ್ಟಿ ಮಾಡ್ತಾರೆ. ಅದರೊಳಗಡೆ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು, ಮಾತುಕತೆ ನಡೆಸ್ಕೊಬೋದು. ಆಮೇಲೆ ನಿಮಗೆ ಇಷ್ಟ ಇರುವಂಥ ವಸ್ತುಗಳನ್ನು ವರ್ಚುವಲ್ ಪ್ರಪಂಚದಲ್ಲಿ ಖರೀದಿ ಮಾರಾಟ ಮಾಡ್ಬೋದು. ಈ ರೀತಿ ಒಂದು ಹೊಸ ಅವತರಿಕೆಯನ್ನು ಇದನ್ನು ಫೇಸ್ಬುಕ್ ಮುಂದಾಗ್ತಾ ಇದೆ. ಇದನ್ನು ಮೆಟಾವರ್ಸ್ ಅಂತ ಕರೀತಾರೆ. ಅವರು ಹೇಳೋದಂಥ ವಿಚಾರಗಳೇನು ಅಂತಂದರೆ, ಈ ಆಕ್ಯುಲಸ್ ರಿಫ್ಟ್ ಅಂತ ಒಂದು ಕಂಪನಿ ಇದೆ, ಆಕ್ಯುಲಸ್ ರಿಫ್ಟ್ ಅನ್ನೋ ಕಂಪನಿ ಬಂದುಬಿಟ್ಟು ವಿಡಿಯೋ ಗೇಮ್ ಕಂಪನಿ. ಅವರು ಈ ವಿ ಆರ್ ಹೆಡ್ಸೆಟ್ನ ಆಡಿ ಗೇಮ್ಸನ್ನೆಲ್ಲ ಆಡುವಂಥ ಒಂದು ಪ್ರಕ್ರಿಯೆ ಇದೆ ಆಕ್ಯುಲಸ್ ರಿಫ್ಟ್ ಅಂತ. ಅದ್ರ ಜೊತೆಗೆ ಇವರು ಟೈಅಪ್ ಮಾಡಿಕೊಂಡು ಅದರ ಮೂಲಕ ಏನು ಮಾಡ್ತಾ ಇದ್ದಾರೆ, ಇವರು ಒಂದು ವರ್ಚುವಲ್ ಪ್ರಪಂಚನ ತರ್ತಾ ಇದ್ದಾರೆ. ಅಲ್ಲಿ ಆಗುಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಈ ಸಾಫ್ಟ್ವೇರ್ಗಳನ್ನೆಲ್ಲ ಬಳಸ್ಕೊಂಡು ಭಾಳಷ್ಟು ಬದಲಾವಣೆಗಳನ್ನು ಅವರು ತರ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಬದಲಾವಣೆಗಳು ಇನ್ನೂ ಬರುವಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯಲಿದೆ. ಈಗ ನಾವು ನೋಡುವಂಥ ಈ PDF ಡಾಕ್ಯುಮೆಂಟ್ಸ್ಗಳನ್ನು ಓದೋದಾಗಿರ್ಬೋದು, ಆಡಿಯೋ ಬುಕ್ಸ್ಗಳಾಗಿರ್ಬೋದು, ಇದೆಲ್ಲದಕ್ಕೂ ಸಹ Web 2.0 ಅನ್ನುವಂಥ ಅವತರಿಕೆಯಾಗಿದೆ. ಈ ಮುಂಬರುವಂಥ ದಿನಗಳು Web 3.0 ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವರ್ಚುವಲ್ ಆಗಿ ನೀವು ಏನು ಬೇಕಾದ್ರೂ ಮಾಡಬಹುದು ಅನ್ನೋಂಥ ಒಂದು ವಿಷಯ. ಕಲಿಕೆಯಲ್ಲಿ ಬಹಳಷ್ಟು ಇದು ಉತ್ತೇಜನ ಕೊಡುತ್ತೆ. 3-dimensional ಆಗಿ ನೀವು ಒಂದು ವಸ್ತುನ ನೋಡ್ಬೋದು, ಅದರ ಬಗ್ಗೆ ಮಾಹಿತಿನ ಕಲೆ ಹಾಕ್ಬೋದು, ಅದನ್ನು ಡೆವಲಪ್ ಮಾಡ್ಬೋದು. ಇದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗಲಿದೆ ಅನ್ನುವಂಥ ವಿಚಾರ ಹೇಳ್ತಾ ಇದ್ದಾರೆ. ಲೋಕೇಶ್ ಸರ್ ಮಾತಾಡಿ ಸರ್. ಅದೇ ಇದು ಈ ನಾನು ಹೇಳ್ತಿರೋದಂಗೆ ವರ್ಚುವಲ್ ಮತ್ತು AR ಆಗ್ಯುಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಅಂತ ನಾವು ಹೇಳ್ತೀವಿ ಇದಕ್ಕೆ. ಇದರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಗಲಿದೆ. ಈ ಸಾಫ್ಟ್ವೇರ್ ಡೆವಲಪರ್ಸ್ಗಳು, ಅನಿಮೇಟರ್ಸ್ಗಳು, ಗೇಮ್ ಡಿಸೈನರ್ಸ್ಗಳು, ಆಮೇಲೆ ಪ್ರೋಗ್ರಾಮ್ ಬರೆಯೋರು, ಇವರೆಲ್ಲರೂ ಸಹ ಒಗ್ಗೂಡಿ ಈ ರೀತಿಯಾದಂಥ ಒಂದು ವಿಚಾರದಲ್ಲಿ ಅವ್ರು ತೊಡಗಿಸ್ಕೊಳ್ತಾ ಇದ್ದಾರೆ. ಈಗ ಅದನ್ನು ಉದಾಹರಣೆಗೆ ನಾವು ತಗೊಳ್ಳೋದಾದರೆ ಈಗ ಒಂದು ಸಾಹಿತ್ಯ ಪುಸ್ತಕ ಅಂತ ತಗೊಂತೀವಿ ಅಂದ್ಕೊಳ್ಳೋಣ. ಅದರಲ್ಲಿ ಈಗ ಹೇಳೋದಾದರೆ ನಾವು ಬೆಟ್ಟದ ಜೀವ ಅಂತ ಒಂದು ಪುಸ್ತಕ ತೊಗೊಂಡ್ರೆ ಅದರಲ್ಲಿ ಯಾವ್ಯಾವ ಪಾತ್ರಗಳಿದ್ದಾವೆ, ಯಾವ್ಯಾವ ಪಾತ್ರಧಾರಿಗಳಿದ್ದಾರೆ, ಆ ಒಂದು ಕಲ್ಪನೆಯ ಒಂದು ಪ್ರಪಂಚವನ್ನು, ಒಂದು ಸಾಹಿತ್ಯದಲ್ಲಿರುವಂಥ ಒಂದು ಕಲ್ಪನೆಯ ಪ್ರಪಂಚವನ್ನು ನಾವು ವರ್ಚುವಲ್ ಆಗಿ ತೊಗೊಂಬರ್ಬೋದು. ಆ ಥರದ್ದೊಂದು ಟೆಕ್ನಾಲಜಿ ಈಗ ಡೆವಲಪ್ ಆಗ್ತಾ ಇದೆ ಅನ್ನುವಂಥ ವಿಚಾರ. ಇದು ಬಹಳ ರೀತಿಯಾದಂಥ ಬದಲಾವಣೆಗಳನ್ನು ತರುತ್ತೆ ಅನ್ನುವಂಥದ್ದು ಕೂಡ ಇದು ವಿಶ್ವವ್ಯಾಪಿ ಎಲ್ಲರೂ ಚರ್ಚೆ ಮಾಡುವಂಥ ಒಂದು ವಿಚಾರ ಆಗಿದೆ. ಆಮೇಲೆ ಈ ಮೆಟಾವರ್ಸ್ ಅಂತಂದರೆ ಇದು ಒಂದು ಸಣ್ಣ ಯೂನಿವರ್ಸ್ ಅಂತೇಳಿ, ವರ್ಚುವಲ್ ಯೂನಿವರ್ಸ್ ಅಂತಲೇ ಕರೀತಾರೆ ಇದನ್ನು. ಈಗ ನಾವು ಹೆಂಗೆ ಈಗ ಒಂದು ಗೇಮಲ್ಲಿ 2-dimensionally ನಾವು ಗೇಮ್ಸ್ ಎಲ್ಲ ಆಡಿರ್ತೀವಿ, ಅನಿಮೇಷನ್ ಮೂವೀಸ್ಗಳನ್ನು ಚಲನಚಿತ್ರಗಳನ್ನೆಲ್ಲ ನಾವು ನೋಡಿರ್ತೀವಿ, ಅದಕ್ಕಿಂತ ಇದು ಒಂದು ಸ್ಟೆಪ್ ಫರ್ದರ್ ಆಗಿರುತ್ತೆ. ಇದು ನಿಮಗೆ ಇಮ್ಮರ್ಸಿವ್ ಎಕ್ಸ್ಪೀರಿಯೆನ್ಸನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಇಮ್ಮರ್ಸಿವ್ ಎಕ್ಸ್ಪೀರಿಯೆನ್ಸ್ ಅಂದರೆ ಈ ಹೆಡ್ಸೆಟ್ಗಳನ್ನು ನೀವು ಹಾಕ್ಕೊಂಡ್ರೆ ನೀವು ಇನ್ನೊಂದು ಪ್ರಪಂಚದೊಳಗೆ ಹೋಗ್ತೀರಾ, 3-dimensional ಆಗಿರುತ್ತೆ ಪ್ರಪಂಚ. ಆಮೇಲೆ ವಿವಿಧ ರೀತಿಯಾದಂಥ ಸೆನ್ಸರ್ಗಳನ್ನು ಅವರು ಒಂದು ಇನ್ಸ್ಟ್ರೂಮೆಂಟಲ್ಲಿ ಇರೋದ್ರಿಂದ ನಿಮಗೆ ಅದು ಒಂದು ಟಚ್ಚು ಮತ್ತು ಫೀಲ್ ಕೂಡ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ಹೇಳ್ತಾರೆ. ಹ್ಯಾಪ್ಟಿಕ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ನಿಮಗೆ ಟಚ್ ಆಗುತ್ತೆ ಮತ್ತು ಫೀಲ್ ಆಗುತ್ತೆ. ಸೊ ಈ ರೀತಿ ಬಣ್ಣಗಳನ್ನು ನೀವು ಬದಲಾಯಿಸ್ಕೊಬೋದು. ಜೆಸ್ಚರ್ ರೆಕಗ್ನಿಷನ್ ಅಂತ ಇರುತ್ತೆ, ಅಂದರೆ ನೀವು ಹಾವಭಾವನ ಬದಲಾಯಿಸಿದ್ರೆ ಅಲ್ಲಿ ವರ್ಚುವಲ್ ಪ್ರಪಂಚದಲ್ಲಿರುವಂತಹ ವಸ್ತುಗಳ ಒಂದು ಹಾವಭಾವ ಕೂಡ ಬದಲಾವಣೆ ಆಗುತ್ತೆ. ಅಂದರೆ ವರ್ಚುವಲ್ ಆಗಿರುವಂಥ ಒಂದು ಪ್ರಪಂಚದಲ್ಲಿ ಒಂದು ಸಮುದ್ರದ ಅಲೆಯನ್ನು ನೀವು ಡಿಜಿಟಲ್ ಆಗಿ ಅವರು ಸೃಷ್ಟಿ ಮಾಡಿರ್ತಾರೆ ಅಂದರೆ ನೀವು ಅಲ್ಲಿ ಹೋಗಿ ಕೈಯಲ್ಲಿ ಆ ಅಲೆನ ಹಂಗೆ ನೀವು ಇದು ಮಾಡ್ಬೋದು, ಮೂವ್ ಮಾಡ್ಬೋದು ಅನ್ನೋಂಥ ವಿಚಾರ.
ಸೊ ಈ ರೀತಿ ಒಂದು ಒಂದು ಮಾಯಾಜಾಲದ ಲೋಕವನ್ನು ನಿರ್ಮಿಸುವಂಥ ಹಂತಕ್ಕೆ ಈಗ ತಂತ್ರಜ್ಞಾನ ಮುಂದಾಗ್ತಾ ಇದೆ ಅನ್ನೋದು ಒಂದು ಒಂದು ಆಶ್ಚರ್ಯಕರ ಸಂಗತಿಯಾಗಿದೆ. ಮತ್ತು ಇದರಲ್ಲಿ ಬಹಳಷ್ಟು ರೀತಿಯಾದಂಥ ಬದಲಾವಣೆಗಳು ಆಗಲಿದೆ ಮುಂಬರುವ ದಿನಗಳಲ್ಲಿ ಅಂತ ಕೂಡ ಮಾಹಿತಿಗಳನ್ನು ಹೇಳ್ತಾ ಇದ್ದಾರೆ. ಸಂಗನಗೌಡ ಸರ್ ಮಾತಾಡಿ. ಸರ್ ನಮಸ್ತೆ ಸರ್. ಒಂದನೇದಾಗಿ ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತೇಳಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈ ಸದ್ಯ ಎ.ಡಿ. ಆಗಿದ್ದೀನಿ ಸರ್, ಎ.ಡಿ. ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇದು ನಮಗೆ ಈ ಇದನ್ನು ನಮ್ಮ ಅಬ್ದುಲ್ಲಾ ಅವರು ಶೇರ್ ಮಾಡಿದ್ರು ಸರ್, ಪಂಚಾಯತಿ ಜ್ಞಾನಾಲಯಗಳು ನವ ಪೀಳಿಗೆಯ ಜ್ಞಾನಾಲಯ. ನಾನು ಫಸ್ಟ್ ತಗೊಂಡು ನೋಡಿದೆ ಇದ್ರೊಳಗಡೆ ಯಾರೆಲ್ಲ ಗ್ರೂಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಪಿಡಿಯೋಸ್ ಯಾರು ಇರಲಿಲ್ಲ. ಒಂದು ಜನರಲ್ ಆಗಿ ಚರ್ಚೆಗೆ ಬಂದದ್ ನೋಡಿ ನಮ್ಗೆ ಬಹಳ ಕ್ಯೂರಿಯಾಸಿಟಿ ಆಯ್ತು ಸರ್. ತಾವು ಆ ಲಿಂಕ್ ನೋಡಿದ್ಮೇಲೆ ನಮ್ಮ ಸುಮಾರು ಗ್ರೂಪ್ಗಳಲ್ಲಿ ನಮ್ಮ ಪಿಡಿಯೋ ಅವರ ಗ್ರೂಪ್ ಅಲ್ಲಿ ಮತ್ತೆ ನಮ್ಮ ಸ್ನೇಹಿತರ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ಮೇಲೆ ಸುಮಾರು ಜನ ನಮ್ಮ ಪಿಡಿಯೋ ರಾಜ್ಯಾಧ್ಯಕ್ಷರು ಎಚ್ ಬೋರಯ್ಯ ಅವರು ಸಹಿತ ಒಂದು ಈ ಸಭೆಗೆ ಜಾಯ್ನ್ ಆಗಿದ್ದಾರೆ ಸರ್. ಹಾಗೆ ನಮ್ಮ ಹನುಮಂತ ಎರೆಸಿಮಿ ಅವರು, ವತ್ಸಲ ಮೇಡಮ್ ಅವರು, ಮತ್ತೆ ಅಬ್ದುಲ್ಲಾ ಅವರು, ಸಿದ್ದು ಅವರು, ತುಂಬಾ ಜನ ಇದು ಜಾಯ್ನ್ ಆಗಿದ್ದು ಖುಷಿಯಾಗಿದೆ ಸರ್. ಈ ವಿಶೇಷವಾಗಿ ಸರ್ ಈ ಪಂಚಾಯತಿ ಜ್ಞಾನಾಲಯಗಳಂತ ಏನ್ ತಾವು ಇದು ಮಾಡಿದಿರಲ್ಲ ಸರ್, ಸುಮಾರು ರಾಜ್ಯದಲ್ಲಿ 6,000 ಗ್ರಾಮ ಪಂಚಾಯತಿಗಳಿದೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಗ್ರಂಥಾಲಯ ಇದೆ ಸರ್. ನಮ್ಮ ಈ ಮೊದಲು ಗ್ರಂಥಾಲಯ ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತಕ್ಕಂಥ ಗ್ರಂಥಾಲಯಗಳು ಬರ್ತಾ ಇತ್ತು. ಈ ಮುಂಚೆ ನಾನು ಜಾಯ್ನ್ ಆಗೋಕ್ಕಿಂತ ಮುಂಚೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ರೆ ಏನ್ ಚರ್ಚೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ಈ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಂತ ಅನ್ಸಲಾಗಿ ನಾನು ಹೇಳ್ತಾ ಇದ್ದೀನಿ. 6,000 ಗ್ರಂಥಾಲಯಗಳಿದಾವೆ, ಅವು ಗ್ರಂಥಾಲಯ ಇಲಾಖೆಯಲ್ಲಿ ಬರ್ತಾ ಇತ್ತು. ಈಗ ರೀಸೆಂಟ್ ಆಗಿ ಈಗ ಒಂದು ಸುಮಾರು ಒಂದು 6 ತಿಂಗಳ ಹಿಂದೆ ಅವೆಲ್ಲ ಗ್ರಂಥಾಲಯಗಳನ್ನ ಗ್ರಾಮ ಪಂಚಾಯತಿಯ ಒಂದು ಆಡಳಿತಕ್ಕೆ ಒಳಪಡಿಸಿದ ಮೇಲೆ ಅವುಗಳನ್ನ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಅಂತ ಮಾಡಿದ್ದಾರೆ ಸರ್. ಏನಾಗ್ತದೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರತಕ್ಕಂಥ ವ್ಯಕ್ತಿ ಗ್ರಂಥಾಲಯವನ್ನ ಬಳಕೆ ಮಾಡ್ಕೊಳ್ಳೋದು ಒಂದು. ಎರಡನೇ, ತಮ್ಗೆ ಏನಾದ್ರೂ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಈ ಒಂದು ಯಾವುದೋ ಸರ್ಕಾರದ ಯೋಜನೆಯಲ್ಲಿ ಬರ್ತಾ ಇದೆ ಅಥವಾ ಒಂದು ಶಿಷ್ಯ ವೇತನ ಆಗಿರ್ಬೋದು, ಒಂದು ಯಾವುದೋ ವಿಧವಾ ವೇತನ, ಮತ್ತೊಂದು ಯಾವುದೋ ಒಂದು ಸ್ಕೀಮ್ ಅಲ್ಲಿ ಬೇರೆ ಬೇರೆ ಇಲಾಖೆದ್ ಏನ್ ಅನುಕೂಲ ಬರ್ತಾ ಇದೆ ಅಥವಾ ನಮ್ಗೆ ಎಲ್ಲಿ ಕನ್ಫರ್ಮ್ ಆಯ್ತು, ಯಾವ ಜಾಬ್ಗೆ ಕನ್ಫರ್ಮ್ ಆಯ್ತು, ಏನ್ ನಡೀತಾ ಇದೆ ಅನ್ನುವಂತ ಮಾಹಿತಿ ಬಹಳಷ್ಟು ಜನರಿಗೆ ತಿಳ್ಕೊಬೇಕು ಅಂದ್ರೆ ಕನಿಷ್ಠ ಒಂದು ತಾಲೂಕಾ ಲೆವೆಲ್ದು ಅಥವಾ ಹೋಬಳಿ ಲೆವೆಲ್ ಗ್ರಂಥಾಲಯಕ್ಕೆ ಬರುವಂತ ಪರಿಸ್ಥಿತಿ ಮುಂಚಿನ ದಿನಗಳಲ್ಲಿ ಇತ್ತು. ಈಗ ಸರ್ಕಾರ ಇದಕ್ಕೊಂದು ಚಾಲನೆಯನ್ನ ನೀಡಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಅಂತ ಮಾಡಿ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿಗಳು, ಸುಮಾರು ರಾಜ್ಯದಲ್ಲಿ 700 ಗ್ರಾಮ ಪಂಚಾಯತಿಗಳನ್ನ ಡಿಜಿಟಲ್ ಗ್ರಂಥಾಲಯಗಳನ್ನಾಗಿ ಬದಲಾವಣೆ ಮಾಡಿದೆ ಸರ್. ಡಿಜಿಟಲ್ ಗ್ರಂಥಾಲಯ ಮತ್ತು ಬೀಕನ್ ಲೈಬ್ರರಿ ಅಂತೂ ಸಹಿತ ಬೀಕನ್ ಲೈಬ್ರರಿ ಆಗ್ಲೇ ನಮ್ಮ ಅಬ್ದುಲ್ಲಾ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಸರ್, ಏನಂದ್ರೆ ಬ್ರೇಲ್ ಲಿಪಿಗಳದ್ ಬಗ್ಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬಹಳ ಅವಶ್ಯ, ನಾವು ಕೈ ಕಾಲು ಕಣ್ಣು ಎಲ್ಲಾ ಚೆನ್ನಾಗಿರೋನಿಗೆ ಎಲ್ಲಾ ಅವಕಾಶಗಳನ್ನು ಕೊಡ್ಬೋದು, ಕೊಟ್ಟಿಲ್ಲ ಅಂದ್ರೆ ಅವ್ನಿಗೆ ಎಲ್ಲಿ ಬೇಕಾದಲ್ಲಿ ಹೋಗಿ ಮಾಡ್ಕೋ, ಅದನ್ನ ಸದ್ಬಳಕೆ ಮಾಡ್ಕೊಂಡು ಬರ್ತಾನೆ. ಆದ್ರೆ ಯಾವ ವ್ಯಕ್ತಿ ನಿಜವಾಗ್ಲೂ ಒಬ್ನು ವಿಕಲಚೇತನಿರ್ತಾನೆ ಅಥವಾ ಕಣ್ಣು ಕಾಲು ಮತ್ತೊಂದು ಇದ್ದವನಿಗೆ ಆ ಅವಕಾಶವನ್ನ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒದಗಿಸಿಕೊಡುವಂತ ಒಂದು ಚಿಂತನೆ ಮತ್ತು ಅದು ಒಂದು ಅವಕಾಶ ಮಾಡಿಕೊಡುವಂಥದ್ದು ನಿಜವಾಗ್ಲೂ ಅತಿ ಅನಿವಾರ್ಯದ ಕೆಲಸ. ಅದಕ್ಕೆ ಬೀಕನ್ ಲೈಬ್ರರಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಸೆಲೆಕ್ಟೆಡ್ ಮಾಡಿದ್ದಾರೆ ಸರ್. ಇದ್ರೊಳಗಡೆ ಡಿಜಿಟಲ್ ಲೈಬ್ರರಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು 4 ಕಂಪ್ಯೂಟರ್ಗಳನ್ನ ಲೈಬ್ರರಿಯಲ್ಲಿ 4 ಕಂಪ್ಯೂಟರ್ಗಳನ್ನ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಟರ್ನೆಟ್ ಅನ್ನ ಶಾಲಾ ಮಕ್ಕಳೇ ಆಗಿರ್ಬೋದು ಅಥವಾ ಯಾವ್ದಾದ್ರು ಕಾಂಪಿಟೇಟಿವ್ ಓದಂತವ್ರಿಗೆ ಆಗಿರ್ಬೋದು ಅಥವಾ ಆಸಕ್ತರಿರ್ತಕ್ಕಂಥ ಯುವಕರು ಏನಾದ್ರೂ ರೈತರು ಮತ್ತೆ ಬೇರೆದವ್ರೆಲ್ಲ ತಿಳ್ಕೊಳ್ಳಿಕ್ಕೆ ಅಂತ ಸುಮಾರು ಈಗ ಅದೇನ ಗ್ರಾಮ ಪಂಚಾಯತಿ ಜ್ಞಾನಾಲಯಗಳು ನವ ಪೀಳಿಗೆಯ ಜ್ಞಾನಾಲಯ ಅಂದಿದ್ರಿ, ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಹೆಸರನ್ನಿಟ್ಟು ಇದನ್ನ ಚರ್ಚೆಗೆ ತಂದಿದ್ದೀರಿ. ಆ ಪ್ರಕಾರ ಈಗ ಆಲ್ರೆಡಿ ಇಲಾಖೆ ಒಂದು ಕ್ರಮ ವಹಿಸಿ ಗ್ರಾಮ ಪಂಚಾಯತಿಗಳನ್ನ ಒಂದು ಉನ್ನತ ಹಂತಕ್ಕೆ ಒಯ್ದು ಅದರ ಮೂಲಕ ಜನರ ಒಂದು ಅವರಿಗೆ ನಾಲೆಜ್ ಅನ್ನು ತಿಳ್ಕೊಳ್ಳೋದಾಗಿರ್ಬೋದು, ಓದುವಂತ ಒಂದು ಹಂಬಲವನ್ನು ಹೆಚ್ಚುವಂತದ್ದಾಗಿರ್ಬೋದು, ಬರ್ತಕ್ಕಂತ ಈಗೇನು ನಮ್ಮ ಪ್ರೈಮರಿ ಸ್ಕೂಲು ಹೈಸ್ಕೂಲು ಮತ್ತು ಬೇರೆ ಬೇರೆ ಹುಡುಗರು ಮುಗಿಸ್ತ ಡಿಗ್ರಿ ಮುಗಿಸ್ದಂಥವ್ರು ನಾವು ಸೆಂಟ್ರಲ್ ಲೈಬ್ರರಿ ಬೆಂಗಳೂರಲ್ಲೇ ಹೋಗ್ಬೇಕಾ ಅಥವಾ ಸರ್ ಸರ್ ಮಾತಾಡಿ ಮಾತಾಡಿ ಸರ್. ಹಾ, ನಾವು ಒಂದು ಧಾರವಾಡದಲ್ಲಿರೋ ಚೆನ್ನಾಗಿರೋ ಲೈಬ್ರರಿಗೆ ಹೋಗ್ಬೇಕಾ ಅಥವಾ ಮೈಸೂರಲ್ಲಿರೋ ಲೈಬ್ರರಿಗೆ? ನಾವೆಲ್ಲ ನಾವು ಬಿಜಾಪುರ ಜಿಲ್ಲೆಯವನು, ನಾವು ಲೈಬ್ರರಿ ಓದ್ಬೇಕು ಅಂದ್ರೆ ನಾವು ಬರೀ ಓದೋಕ್ಕೋಸ್ಕರನೇ ನಾವು ಧಾರವಾಡಕ್ಕೆ ಬಂದು ಎಜುಕೇಶನ್ ಕಚ್ಚಿ ಸೆಂಟ್ರಲ್ ಲೈಬ್ರರಿಲಿ ಅವ್ರು ಲಾಸ್ಟ್ ಬಾಗ್ಲ ಹಾಕಿದ್ಮೇಲೆ ಹೊರಗಡೆ ಹೋಗ್ತಿದ್ವಿ. ಬಟ್ ಈ ಅವಕಾಶ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಇಲಾಖೆಗೆ ಸಿಕ್ಕಮೇಲೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಿಕ್ಕಮೇಲೆ ಸುಮಾರು ನಮ್ಮ ತಾಲೂಕಿನೊಳಗಡೆನೆ ಒಂದು 4 ಈಗ ಆಲ್ರೆಡಿ ಡಿಜಿಟಲ್ ಲೈಬ್ರರಿಯನ್ನಾಗಿ ಅಪ್ಗ್ರೇಡ್ ಮಾಡಿದೀವಿ ಸರ್. ತುಂಬಾ ಚೆನ್ನಾಗಿ ನೀವು ಲೈಬ್ರರಿಗೆ ಹೋದ್ರೆ ಬಿಟ್ಟು ಬರ್ಲಿಕ್ಕೆ ಮನಸ್ಸು ಬರೋದಿಲ್ಲ.
ಅದರೊಳಗಡೆ ಮಾನ್ಯ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಉಮಾ ಮಹಾದೇವನ್ ಮೇಡಮ್ ಅವರು ಪುಸ್ತಕ ಜೋಳಿಗೆ ಅಂತ ಬೆಂಗಳೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸರ್. ಅದರ ಮೂಲಕ ಎಲ್ಲಿ ಸಿಟಿ ಒಳಗಡೆ ಓದಿದವರು ಇನ್ನೇನು ಆ ಪುಸ್ತಕನ ನಾ ಓದುದಿಲ್ಲ ಅನ್ನುವಂತ ಪುಸ್ತಕ ಜೋಳಿಗೆ ಮೂಲಕ ಯಾರು ದಾನ ಮಾಡಿದ್ರು ಅವೆಲ್ಲವುಗಳನ್ನು ಎಲ್ಲ ಜಿಲ್ಲೆಗಳಿಗೂ ಜಿಲ್ಲಾ ಪಂಚಾಯತಿಗೆ ಕಳಿಸಿಕೊಟ್ಟಿದ್ರು. ನಮ್ಮಲ್ಲಿಯೂ ಸಹಿತ ನಮ್ಮ ತಾಲೂಕಿಗೂ ಸಹಿತ ಒಂದು ಸುಮಾರು ಒಂದು 400-500 ಪುಸ್ತಕ ಕೊಟ್ಟಿದ್ರು, ಅವುಗಳನ್ನು ಸಹಿತ ವಿತರಣೆ ಮಾಡಿದೀವಿ ಸರ್. ಜೊತೆಗೆ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋದಾಗ ಪಿ ಡಿ ಒ ಅವರಿಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ನಾವೇನ್ ಮೋಟಿವೇಶನ್ ಮಾಡೋದಂದ್ರೆ ನಿಮ್ಮಲ್ಲಿ ಒಂದು ಒಬ್ರು ಇಬ್ರು ಪಿ ಎಸ್ ಐ ಆಗಿರ್ತಾರೆ, ಒಂದ್ 3-4 ಜನ ಪಿ ಡಿ ಒ ಆಗಿರ್ತಾರೆ, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಇರ್ತಾರೆ, ಅಥವಾ ಸಾಮಾಜಿಕ ಒಂದು ಕಾಳಜಿ ಇರತಕ್ಕಂತ ಬೇರೆ ಕಡೆ ಕೆಲಸ ಮಾಡುವಂತವ್ರು, ಊರಲ್ಲೇ ಯುವಕರಾಗಿರ್ತಕ್ಕಂತ ನಾಯಕರು ಇರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಒಂದಿಷ್ಟು ಏನೋ ಕಾಂಪಿಟೇಟಿವ್ ಬುಕ್ಸ್ ಬೇಕು. ನಾವು ಸರ್ಕಾರದಿಂದ ಕೊಡೋದ್ರ ಜೊತೆಗೆ ಗ್ರಾಮ ಪಂಚಾಯತಿಯಿಂದ ನಾವು ಎಲ್ಲಾ ಬುಕ್ಸ್ ಗಳನ್ನ ಕೊಡೋದ್ರ ಜೊತೆಗೆ ಯಾವಾಗ ಸಮುದಾಯ ಒಂದು ಇಂತ ಒಂದು ಮಹತ್ವಪೂರ್ವವಾಗಿರ್ತಕ್ಕಂತ ಕಾರ್ಯದೊಳಗ ಈಗ ತಾವೇನು ಈ ಒಂದು ಗ್ರೂಪ್ ಚರ್ಚೆ ಮಾಡ್ತಾ ಇದ್ರಲ್ಲ, ಈ ತರ ಒಂದು ಪ್ರತಿಯೊಂದು ಹಳ್ಳಿ ಒಳಗ ಈ ಗ್ರಂಥಾಲಯಗಳ ಬಗ್ಗೆ ಪುಸ್ತಕಗಳ ಬಗ್ಗೆ ಒಂದು ರೆವಲ್ಯೂಷನ್ ಟೈಪ್ ಏನ್ ಒಂದು ಮಾಹಿತಿ ಆಗ್ತದಲ್ಲ ಅವಾಗ ಸಕಾರಣಗೊಳ್ಳುತ್ತದೆ ಅಂತ ನಾವು ಮೋಟಿವೇಶನ್ ಮಾಡಿದಾಗ ಸರ್ ಒಂದೊಂದು ಊರಲ್ಲಿ ಪಾಪ ACCTO PSI PDO ಇದ್ದವರೆಲ್ಲ ನಾನು 5,000 ಬುಕ್ಸ್ ಕೊಡ್ತೀನಿ, ನಾನು 10,000 ಬುಕ್ಸ್ ಅನ್ನ ಕೊಡಿಸ್ತೀನಿ, ನೀವು ಕಾಂಪಿಟೇಟಿವ್ ಲಿಸ್ಟ್ ತಗೊಂಬರಿ, ಈ ಟೈಪ್ ಅಲ್ಲೆಲ್ಲ ಮಾಡಿ ಕೊಡಕತ್ಮೇಲೆ ಸರ್ ಬಹಳ ಚೇಂಜಸ್ ಆಗಿದೆ. ಈಗ ವಿಲೇಜ್ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇರೋದ್ರಿಂದ ಮನೆಯಲ್ಲಿರ್ಬೋದು ಅವ್ರು ಇವನ್ ನಾವು ದೇ ಕ್ಯಾನ್ ಪ್ರಿಪೇರ್ ಫಾರ್ ಎನಿ ಕೈಂಡ್ ಆಫ್ ಎಕ್ಸಾಮಿನೇಷನ್ಸ್. ಇವತ್ತು ನಮ್ಗೆ ಮಾಹಿತಿ ಅದೇ ಜಾಗಕ್ಕೆ ಹೋಗಿ ತಗೊಳ್ಬೇಕಾದಂತ ಏನ್ ಅನಿವಾರ್ಯತೆ ಇಲ್ಲ, ಇನ್ಫಾರ್ಮೇಶನ್ ಟೆಕ್ನಾಲಜಿ ನಮ್ದು ಇದೆಲ್ಲ ಇಂಟರ್ನೆಟ್ ಎಲ್ಲ ಅನುಕೂಲ ಆಗಿರೋದ್ರಿಂದ ನಾವು ಈ ಡಿಜಿಟಲ್ ಲೈಬ್ರರಿ ಮೂಲಕ ಗ್ರಂಥಾಲಯದ ಮೂಲಕ ಒಂದು ಈ ಕೆಲಸವನ್ನ ಸರ್ಕಾರ ಗ್ರಾಮ ಪಂಚಾಯತಿಗಳ ಮೂಲಕ ಮಾಡ್ತಾ ಇದೆ. ಆ ದಿಶೆಯೊಳಗ ತಾವು ಇವತ್ತೊಂದು ಏನು ಚರ್ಚೆಯನ್ನ ಇವತ್ತು ಸ್ಟಾರ್ಟ್ ಮಾಡಿದಿರಿ, ಇದು ಬಹಳ ದೊಡ್ಡ ಮಟ್ಟದಾಗಿರ್ತಕ್ಕಂತ ಒಂದು ಮುಂದೆ ಬರತಕ್ಕಂತ ಈ ನವ ಪೀಳಿಗೆಯ ಜ್ಞಾನಾಲಯಕ್ಕೆ ಒಂದು ಅಡಿಪಾಯ. ತಾವು ಕ್ಲಬ್ ಹೌಸ್ ಅಲ್ಲಿ ಈಗಾಗಲೇ ಚರ್ಚೆ ಆಗಿರ್ಬೋದು ಬೇರೆ ಗುಂಪುಗಳ ಮಾಡಿಕೊಂಡು, ಬಟ್ ಇದು ನಮ್ಮ ಗಮನಕ್ಕೆ ಬಂದದ್ದು. ಅದಕ್ಕೆ ಸಂದೇಶ್ ಸರ್ ತುಂಬಾ ಖುಷಿ ಆಯ್ತು ಸರ್ ಈ ಚರ್ಚೆಯನ್ನ ತಾವು ಹುಟ್ಟು ಹಾಕಿದ್ದಕ್ಕೆ. ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ, ತುಂಬಾ ಮತ್ತು ಬೇರೆ ಸ್ನೇಹಿತರು ಇದ್ದಾರೆ, ಎಲ್ಲರ ಮಾತುಗಳನ್ನು ಕೇಳಿಸ್ಕೊಳ್ಳೋಕೆ ನಾವು ಉತ್ಸಾಹಿ ಆಗಿದ್ವಿ. ಧನ್ಯವಾದಗಳು ಸರ್. ಸರ್ ತುಂಬಾ ಧನ್ಯವಾದಗಳು ಸರ್ ನಮ್ಮ ಇದಕ್ಕೆ ಭಾಗವಹಿಸಿದ್ದಕ್ಕೆ. ನಾವು ಅದೇ ಇದ್ರ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಲೋಕೇಶ್ ಸರ್ ಅವರೇ ಇದನ್ನು ಕಂಪ್ಲೀಟಾಗಿ ಆರ್ಗನೈಸ್ ಮಾಡಿದ್ರು, ಅವರೊಂದಿಗೆ ಚರ್ಚೆಗಳಾಯಿತು, ತದನಂತರ ನಾವು ಈ ಆಹ್ವಾನನ ನಿಮ್ಮ ಎಲ್ಲರೊಂದಿಗೆ ಹಂಚಲಿಕ್ಕೆ ಲೋಕೇಶ್ ಸರ್ ಸಹ ನೆರವಾದ್ರು ಸರ್ ನಮಗೆ, ಅವರಿಗೆ ನಾನು ಋಣಿ. ಅವ್ರಿಗೂ ಧನ್ಯವಾದ ಸರ್. ನಾವು ಅಂದ್ರೆ ಲೇಟ್ ಆಗಿ ಜಾಯ್ನ್ ಆದ್ವಿ ಸರ್, ನನ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ. ತಾವು ಇನ್ ಮುಂದೆ ಈ ತರ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಹಿತ ಸರ್ ಕನಿಷ್ಠ ಪಕ್ಷ ತಮ್ಮ ಚರ್ಚೆಯಲ್ಲಿ ನಮ್ದೊಂದು 20-30% ಪಾರ್ಟಿಸಿಪೆಂಟ್ಸ್ ನಾವು ಇರ್ತೀವಿ ಸರ್. ಆತರ ಆಸಕ್ತ ಮನಸ್ಸುಗಳು ಇದ್ದಂತ ಸಮಾನ ಮನಸ್ಕ ಸ್ನೇಹಿತರಿಂದ ಸರ್ ನಾವು ಚರ್ಚೆಯಲ್ಲಿ ಇರ್ತೀವಿ ಸರ್. ಸರ್ ನೀವನ್ನು ಫಾಲೋ ಮಾಡಿದೀವಿ ಸರ್, ಮುಂಬರುವ ದಿನಗಳಲ್ಲಿ ನೀವು ಇದರಲ್ಲಿ ಜಾಯ್ನ್ ಆಗ್ಬೋದು ಸರ್. ಇಲ್ಲಿ ಮೇಲೆ ನಿಮ್ಮಷ್ಟಿಲ್ಲ ಬ್ರೋ ಅಂತ ಒಂದು ಹೌಸ್ ಒಂದು ಗ್ರೀನ್ ಸಿಂಬಲ್ ಇದೆ ನೋಡಿ ಸರ್ ಮನೆ, ಅಲ್ಲಿ ನೀವು ಫಾಲೋ ಮಾಡ್ಕೊಳ್ಳಿ ಸರ್ ನಮ್ಮ ಗ್ರೂಪ್ನ. ಪ್ರತಿ ಭಾನುವಾರನೂ ಸಹ ಒಂದು ವಿಶಿಷ್ಟ ಟಾಪಿಕಲ್ಲಿ ಒಂದು ಶೀರ್ಷಿಕೆಯಲ್ಲಿ ನಾವು ಚರ್ಚೆಗಳನ್ನು ನಡೆಸ್ತೀವಿ ಸರ್. ಮಾಡಿದಂಥ ಚರ್ಚೆಗಳನ್ನು ನಾವು ಯೂಟ್ಯೂಬ್ನಲ್ಲಿ ಸಹ ಅದನ್ನು ನಾವು ಇದು ಮಾಡ್ತೀವಿ. ಆಮೇಲೆ ನಿಮಗೆ ತಿಳಿದಂತಹ ಸ್ನೇಹಿತರಿಗೆ ಸಹ ವಿಚಾರಗಳನ್ನು ನೀವು ಹಂಚ್ಕೊಳ್ಳಿ, ತಲುಪಿಸ್ರಿ. ನಮ್ಮೊಂದಿಗೆ ವೈಕೆ ಸರ್ ಇದ್ದಾರೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಅವರು ಹಂದ್ರಾಳ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್, ಬನ್ನಿ ಮಾತಾಡಿ ಸರ್, ಬಹಳಷ್ಟು ವಿಚಾರಗಳು ಇದೆ, ನಿಮಗೂ ಬಹಳಷ್ಟು ವಿಷಯಗಳು ತಿಳ್ಕೊಂಡಿರ್ಬೋದು ಅಂತ ನಾನು ಅನ್ಕೊಂತೇನೆ. ಸರ್ ಮಾತಾಡಿ ಸರ್. ಸರ್ ಸರ್ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಲೋಕೇಶ್ ಸರ್, ಸಂದೇಶ್ ಸರ್ ನಮಸ್ಕಾರ. ನಿಮ್ ಮಾತು ಕೇಳಿ ಬಹಳ ಖುಷಿ ಆಯ್ತು. ನಾನು ಬಹಳಷ್ಟು ಆಸಕ್ತಿಯಿಂದ ನೋಡ್ತಿದ್ದೇನೆ ಈ ಗ್ರಾಮ ಪಂಚಾಯತಿಗಳು ಜ್ಞಾನಾಲಯಗಳಾಗಬೇಕು ಅಂತೇಳಿ. ನಾವೊಂದು 10 ವರ್ಷದಿಂದ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಟೆಕ್ಸ್ಟ್ ಬುಕ್ಗಳನ್ನ ವಾಪಸ್ ಇಸ್ಕೊಳ್ತಿದ್ದೆ, ಅಂದ್ರೆ 2011-12 ವಾಪಸ್ ಇಸ್ಕೊಳ್ತಾ ಇದ್ದೆ. ಪ್ರತಿ ವರ್ಷ ಅವರು ತಮ್ಮ ಅಧ್ಯಯನ ಮುಗಿದ ನಂತರ ಎಲ್ಲಾ ವಿದ್ಯಾರ್ಥಿಗಳು 8-9-10 ವಿದ್ಯಾರ್ಥಿಗಳು ವಾಪಸ್ ಕೊಡ್ಬೇಕಾಗಿತ್ತು ಹೋಗ್ಬೇಕಾದ್ರೆ. ಅದೊಂದು ನಾನು ಕಾಯಂ ಮಾಡ್ಕೋತ ಬರ್ತಿದ್ದೆ. ನನ್ನ ಹತ್ರ ಸುಮಾರು 1500-2000 ಪುಸ್ತಕಗಳು ನನ್ನ ರೂಮ್ ನಲ್ಲಿ, ನಂದು ಟೀಚರ್ ಇದ್ರೆ ನನ್ನೊಂದು ರೂಮ್ ಇತ್ತು, ಅಲ್ಲಿ ಸ್ಟಾಕ್ ಹಾಕಿತ್ತು. ಅವಾಗ ಏನಾಗ್ತಿತ್ತು, ನಮ್ಮ ಹಳೆ ವಿದ್ಯಾರ್ಥಿಗಳು ಯಾರಾದ್ರೂ ಪೊಲೀಸು PDO ಅಥವಾ ಕಂಡಕ್ಟರ್ ಹುದ್ದೆ ಯಾವುದೇ ಒಂದು ಏನೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ಬೇಕಂದ್ರೆ ಹೈಸ್ಕೂಲ್ನ ಸಮಾಜ ವಿಜ್ಞಾನ, ವಿಜ್ಞಾನ, ಗಣಿತ ಈ ಟೆಕ್ಸ್ಟ್ ಬುಕ್ ಗಳು ಬೇಕಾಗ್ತವೆ. ಆ ಟೆಕ್ಸ್ಟ್ ಬುಕ್ ಗಳನ್ನ ಕೇಳ್ತಾ ಬರ್ತಿದ್ರು ಅವರೆಲ್ಲ. ನಮ್ಮ ಶಾಲೆಗೆಲ್ಲ ನನ್ನ ಹೆಸರು ಹೇಳೋರು ಅವ್ರ ಹತ್ರ ಹೋಗ್ರಿ ಅಂತೇಳಿ. ನಾನು ಅವ್ರಿಗೆ ಒಂದು ಏನು ಅವ್ರಿಗೆ ಪುಸ್ತಕಗಳನ್ನ ಕೊಡ್ತಿದ್ದೆ. ಎಷ್ಟು ಜನ ನೌಕರಿ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಓದಿದವರು ಎಷ್ಟು ಉಪಯೋಗವಾಗ್ತಂದ್ರೆ ಬಹಳ ಖುಷಿ ಆಯ್ತು. ಈ ತರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಗ್ರಂಥಾಲಯ ಅಂತ ಇರುತ್ತೆ, ಅಲ್ಲಿ ಆದ್ರೆ ಬಹಳ ಚೆನ್ನಾಗಿ ಆಗುತ್ತೆ ಅಂತ ನಾ ಅನ್ಕೋತಿದ್ದೆ.
ಆದ್ರೆ ಆ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ವಿ. ಇತ್ತೀಚೆಗೆ ಕೋವಿಡ್ ಹಂತದಲ್ಲಿ ಒಂದು ಓದು ಬೆಳಕು ಕಾರ್ಯಕ್ರಮ ಆದಾಗ ಇವರು ಹೇಳ್ತಾ ಇದ್ರು, ಅಂದ್ರಾಳ್ ಅವರು, ಉಮಾ ಮಹಾದೇವನ್ ಮೇಡಮ್ ಅವರು ಬಹಳಷ್ಟು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ರಂದ್ರೆ ಬಹಳ ಖುಷಿ ಆಗುತ್ತೆ. ಈಗಾಗಲೇ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಒಂದು ಶಿಕ್ಷಣ ಕಾರ್ಯಪಡೆ ಅಂತ ಮಾಡಿದ್ದಾರೆ. ಅದ್ರ ಮೂಲಕ ಆ ಒಂದು ಪಂಚಾಯತಿ ಲೆವೆಲ್ ಇರತಕ್ಕಂತಹ 0-18 ವರ್ಷದ ಎಲ್ಲಾ ಯುವಕರನ್ನ ಒಂದು ಶಿಕ್ಷಣ ಕಾರ್ಯಪಡೆಯ ಅಧೀನದಲ್ಲಿ ತಂದು ಅವರಿಗೆ ಒಂದು ಸೂಕ್ತ ಮಾರ್ಗದರ್ಶನ ಮಾಡಿ ಶಾಲೆಯನ್ನು ಬಿಡದಂತೆ ಉತ್ತಮ ಶಿಕ್ಷಣ ಪಡೆಯುವಂತೆ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಎಂತ ಕಾಲದಲ್ಲಿ ನಾವು ಇದೀವಪ್ಪ, ಅದ್ಭುತವಾದಂತಹ ಒಂದು ಅವಕಾಶಗಳು ತೆರೆದುಕೊಳ್ತಾ ಇದೆ. ಹಾಗಾಗಿ ಪಿಡಿಒ ಅವರು ಬಹಳ ಕ್ರಿಯಾಶೀಲರಾಗಿದ್ರೆ ಇದೆಲ್ಲ ಕೆಲಸಗಳಾಗ್ತವೆ. ಬೋರಯ್ಯ ಸರ್ ಮೇಲ್ ಕರೀರಿ ಮಾತಾಡಲಿ. ಈಗೇನಾಗಿದೆ, ಇತ್ತೀಚೆಗೆ ಮತ್ತೊಂದು ನನಗೆ ಮಾಹಿತಿ ಬಂತು, ಎಲ್ಲಾ ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆಯವರು ನಿಮ್ಮ ಬುಕ್ ಬ್ಯಾಂಕ್ ನಲ್ಲಿ, ಅಂದ್ರೆ ನಾವು 2011-12 ಟೆಕ್ಸ್ಟ್ ಬುಕ್ ಇಸ್ಕೋತಿದ್ದೆ ಅಂದಲ್ಲ, ಆ ನಂತರ ಶಾಲಿನಿ ಮೇಡಮ್ ಅವರು ಅದನ್ನೇನ್ ಮಾಡ್ಬಿಟ್ರು ಅಂದ್ರೆ ಆದೇಶ ಕೊಟ್ಬಿಟ್ರು, ಎಲ್ಲಾ ಹಳೆ ವಿದ್ಯಾರ್ಥಿಗಳ ಈಗ ಈ ವರ್ಷ ಓದಿದ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಪುಸ್ತಕವನ್ನ ಶಾಲೆಯಲ್ಲೇ ಕೊಡಬೇಕು, ಬುಕ್ ಬ್ಯಾಂಕ್ ಮಾಡ್ಬೇಕು ಅಂತೇಳಿ ಆದೇಶನ ಆಮೇಲೆ ಹೊರಡಿಸಿದ್ರು. ಅದ್ರ ಮುಖಾಂತರ ಎಲ್ಲಾ ಶಾಲೆಗಳು, ಬಹಳಷ್ಟು ಶಾಲೆಗಳು ಮಾಡಲಿಲ್ಲ, ಕೆಲವು ಕ್ರಿಯಾಶೀಲ ಶಿಕ್ಷಕರು ಇದನ್ನು ಮಾಡ್ತಾ ಒಪ್ಪಿಕೊಂಡು ಮಾಡ್ತಾ ಬಂದ್ರು. ಈಗೇನಾಗಿದೆ ಅಂದ್ರೆ ಓದು ಬೆಳಕು ಬಂದಾಗ ಮತ್ತಿಟ್ಟು ಗ್ರಂಥಾಲಯಕ್ಕೆ ದೊಡ್ಡ ಪ್ರಮಾಣದ ಹರಿವು ಜಾಸ್ತಿ ಆಯ್ತು. ಶಾಲಾ ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಹೋಗಿದ್ದಿಲ್ಲ, ಈಗ ಒಂದ್ರಿಂದ ಪ್ರೈಮರಿ ಶಾಲೆ ಆಯ್ತು, ಹೈಸ್ಕೂಲ್ ಶಾಲಾ ಮಕ್ಕಳು ಗ್ರಂಥಾಲಯಕ್ಕೆ ಹೋಗ್ತಿದ್ದಿಲ್ಲ. ಈಗ ಅವ್ರಿಗೆ ಫ್ರೀಯಾಗಿ ಗ್ರಂಥಾಲಯದಲ್ಲಿ ಅವ್ರಿಗೆ ಮೆಂಬರ್ಶಿಪ್ ಅನ್ನ ಕೊಡಿಸಲಾಯ್ತು ಈ ಒಂದು ಕಳೆದ ಕೋವಿಡ್ ಹಂತದಲ್ಲಿ. ಆಮೇಲೆ ಬಹುತೇಕ ಮಕ್ಕಳು ಓದಂತಹ ಪುಸ್ತಕಗಳು ಮಕ್ಕಳಿಗೆ ಒಂದು ಆಟಿಕೆ ಮತ್ತು ಒಂದು ಪರಿಸರ ಏನು ಮಕ್ಕಳ ಸ್ನೇಹಿ ಗ್ರಂಥಾಲಯ ಆಗ್ಬೇಕು ಅಂತೇಳಿ ಸರ್ಕಾರದ ಆದೇಶ ಇತ್ತು, ಇನ್ನೇನು ಆಗ್ತದ ಅದು. ಜೊತೆಗೆ ನಾ ಏನ್ ಹೇಳ್ತಿದ್ನ ಅಂದ್ರೆ, ಈ ಟೆಕ್ಸ್ಟ್ ಬುಕ್ಗಳನ್ನ ಹಳೆಯ ಟೆಕ್ಸ್ಟ್ ಬುಕ್ಗಳನ್ನ ಗ್ರಾಮ ಪಂಚಾಯತಿಯ ಗ್ರಂಥಾಲಯಕ್ಕೆ ವರ್ಗಾಯಿಸಿದೆ ಅಂತೇಳಿ ಇತ್ತೀಚೆಗೆ ಒಂದು ವಾರದ ಹಿಂದೆ ಒಂದು ಬಂದಿತ್ತು ಆದೇಶ. ನಾನು ಮತ್ತಿಟ್ಟು ಖುಷಿ ಆಯ್ತು, ಯಾಕಂದ್ರೆ ಗ್ರಾಮ ಪಂಚಾಯತಿಯ ಒಂದು ಲೈಬ್ರರಿಯಲ್ಲಿ ಇದ್ರೆ ಅಲ್ಲಿ ಆ ಪಂಚಾಯತಿಯ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಏನ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರ್ತಾರಲ್ಲ ಎಲ್ಲಾ ವಿದ್ಯಾರ್ಥಿಗಳಿಗೂ ನೇರವಾಗಿ ಪುಸ್ತಕಗಳು ಸಿಗ್ತಾವು ಅಂತ ಹೇಳಿ ನನಗೆ ಖುಷಿ ಆಯ್ತು. ಈಗ ಕೆಲವು ಕಡೆ ಇನ್ನು ಗ್ರಾಮ ಪಂಚಾಯತಿ ಹೊಸ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಂಥಾಲಯಗಳಿಲ್ಲ, ಅವು ಕೂಡ ಆಗ್ಬೇಕು. ಈ ಬೋರ ಹೆಸರು ಇದ್ರೆ ಅವ್ರಿಗೆ ನಾನು ವಿನಂತಿ ಮಾಡ್ತೇನೆ, ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತಿಗೂ ಕೂಡ ಗ್ರಂಥಾಲಯಗಳಿಲ್ಲ. ಈ ಗ್ರಾಮ ಪಂಚಾಯತಿ ಗ್ರಂಥಾಲಯದ ಅಡಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 5-6 ಹಳ್ಳಿಗಳಿದ್ರೆ ಗ್ರಾಮಕ್ಕೂ ಒಂದು ಸಣ್ಣದಾಗಿ ಆದ್ರೂ ಗ್ರಂಥಾಲಯವನ್ನು ಆರಂಭಿಸಬೇಕು. ಯಾಕಂದ್ರೆ ಈಗ ನಾನಿರೋ ಒಂದು ಹಳ್ಳಿ, ನಾನಿರೋ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5-6 ಹಳ್ಳಿಗಳಿದಾವ, ಅಲ್ಲಿ ಕೇಂದ್ರ ಸ್ಥಾನದಲ್ಲೂ ಕೂಡ ಒಂದು ಗ್ರಾಮ ಪಂಚಾಯತ್ ಇಲ್ಲ, ಇದು ಗ್ರಂಥಾಲಯ ಇಲ್ಲ. ಒಂದ್ ವೇಳೆ ಗ್ರಂಥಾಲಯ ಇದ್ರು ಆ ಊರಿಗೆ ಅಷ್ಟೇ ಸೀಮಿತ ಆಗ್ತಿತ್ತು, ಬೇರೆ ಗ್ರಾಮದ ವಿದ್ಯಾರ್ಥಿಗಳಿಗೆ ಅವಕಾಶ ವಂಚಿತ ಆಗ್ತಿದ್ರು. ಅದಕ್ಕೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಒಂದು ಗ್ರಂಥಾಲಯವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಅದರ ಅಡಿಯಲ್ಲಿ ಹಳ್ಳಿಗಳಿಗೂ ಕೂಡ ಗ್ರಾಮ ಗ್ರಂಥಾಲಯವನ್ನು ವಿಸ್ತರಿಸಬೇಕು. ಆ ಮೂಲಕ ಹಳ್ಳಿಗಳಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಓದಲು ಅವಕಾಶ ಆಗ್ತದೆ. ಜೊತೆಗೆ ಇನ್ನೊಂದು ದೊಡ್ಡ ಅವಕಾಶ ಏನಂದ್ರೆ, ಸಿಟಿಗೆ ಹೋಗಿ ಸಿಟಿ ಪರೀಕ್ಷೆನ ಓದ್ಬೇಕು, ರೂಮ್ ಮಾಡ್ಕೋಬೇಕು, ಊಟ ಮಾಡ್ಕೋಬೇಕು, ಊಟ ಎಲ್ಲ ತಯಾರು ಮಾಡ್ಕೊಂಡು ದೊಡ್ಡ ಖರ್ಚು ಮಾಡ್ಕೊಂಡು ಹೋಗ್ತಿದ್ವು ವಿದ್ಯಾರ್ಥಿಗಳು. ಅದೆಲ್ಲ ತಪ್ಪಿ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಇದ್ಕೊಂಡು ತಮ್ಮ ಮನೆಯಲ್ಲೇ ಇದ್ದುಕೊಂಡು ಕಡಿಮೆ ಖರ್ಚಿನಲ್ಲಿ ಈ ಓದನ್ನ ಓದಿಸಲು ಸಾಧ್ಯ ಆಗ್ತಿದೆ. ಡಿಜಿಟಲ್ ಕೂಡ ಆಗ್ತಿದೆ, ಬಹಳ ಖುಷಿ ಆಗ್ತಿದೆ. ಈ ಸಂಗನಗೌಡ ಸರ್ ಅಂತ ಪಿಡಿಒಗಳು ಬಹಳಷ್ಟು, ಅವ್ರು ಎಷ್ಟು ಮಾತಾಡ್ತಾರೆ ಅಂದ್ರೆ ಎಷ್ಟು ಕೆಲಸ ಮಾಡ್ತಾರ ಆ ಮನುಷ್ಯ ಮಾತ್ರ ಜಾಸ್ತಿ ಮಾತಾಡ್ತಾನೆ. ಹಾಗಾಗಿ ನನಗೆ ಬಹಳ ಖುಷಿ ಆಗುತ್ತೆ. ಎಲ್ಲಾ ಪಿಡಿಒಗಳು ಕೂಡ ಒಂದು ಉತ್ತಮವಾದಂತಹ ಸಂವಹನ ಇಟ್ಟುಕೊಳ್ರಿ, ಕ್ರಿಯಾಶೀಲರಾಗಿ ಕೆಲಸ ಮಾಡ್ರಿ, ನಮ್ ಸಪೋರ್ಟ್ ಇರುತ್ತೆ. ನಮ್ಮ ಶಿಕ್ಷಣ ಇಲಾಖೆಯ ವತಿಯಿಂದ ಈ ಒಂದು RDPR ಉಮಾ ಮೇಡಮ್ ಅವರಿಗೆ ತುಂಬಿದ ಧನ್ಯವಾದ ಹೇಳ್ತೇನೆ. ಜೊತೆಗೆ ಈಗ ED ಆಗಿ ಕಾರ್ಯನಿರ್ವಹಿಸುತ್ತಿರುವ ಅಂದ್ರಾಳ್ ಅವರಿಗೆ ಆಯ್ತು, ಅವರ ಬೋರಯ್ಯ ಸರ್ ಅವರಿಗೆ ಆಯ್ತು, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಚರ್ಚೆ ಉತ್ತಮವಾಗಿದೆ. ನಮಸ್ಕಾರ ಸರ್.